ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಆಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅನ್ಕೊಂತೀನಿ. ನೀವು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ವ್ಲಾಗ್ನ ಫುಲ್ಲು ಐಶು ಮಾಡ್ತಾಳೆ. ಇದು ಒಂಥರ ಚಾಲೆಂಜ್ ವಿಡಿಯೋ. ಅವಳು ಹೆಂಗೆ ವ್ಲಾಗ್ನ ನಡೆಸ್ಕೊಡ್ತಾಳೆ ಅಂತ ನೋಡೋಣ. ಸೊ ಓವರ್ ಟು ಐಶ್ವರ್ಯ ಗಿರಿ. ಹೆಂಗ್ ನಡೆಸ್ಕೊಡ್ತೀಯ ಹೇಳೋ ಹೋಗ್ಲಿ. ನೀವೇನೋ ಚಾಲೆಂಜ್ ಕೊಟ್ಟಿದ್ದಾಳೆ ಅಂತ ನೋಡೋಣ, ಟ್ರೈ ಮಾಡೋಣ. ಕ್ಲಾಸ್ ಒಳಗಡೆ ಹೆಂಗ್ ಮಾಡ್ಲಿ ಅಂತ ನನ್ಗಂತೂ ಗೊತ್ತಿಲ್ಲ, ನೋಡೋಣ. ಫುಲ್ ಅವಳು ಏನೇನು ಬ್ಲಾಗ್ ಮಾಡ್ತಾಳೋ ನಾನು ಅದೆಲ್ಲ ಇವತ್ತು ಅಪ್ಲೋಡ್ ಮಾಡ್ತೀನಿ. ಕಾಲೇಜ್ಗೆ ಎಂಟ್ರಿ, ರಕ್ಷಿತಾನು ಎಂಟ್ರಿ, ವಾಚ್ಮನ್ ಅಂಕಲು ಎಂಟ್ರಿ, ಗ್ರೌಂಡು. ಏ ನಂಗೆ ನಿನ್ ತರ ಬರಲ್ಲ ಅಲ್ಲೇ. ಏನ್ ಅನ್ಬೇಕು ಗೊತ್ತಾ? ಇಲ್ಲ ಇನ್ಮೇಲೆ ಐಶನೇ ಬ್ಲಾಗ್ ಮಾಡ್ಲಿ ಚೆನ್ನಾಗಿ. ಅಯ್ಯೋ ನಿನ್ ತರ ಬರಲ್ಲ, ಬಟ್ ಟ್ರೈ ಮಾಡೋಣ. ನೋಡಿ ಗೈಸ್, ಖೋಖೋ ಸೆಲೆಕ್ಷನ್ ನಡೆಯುತ್ತೆ ಇವತ್ತು ನಮ್ಮ ಕಾಲೇಜಲ್ಲಿ, ಆದರೆ ನೋಡಿಸ್ತೀನಿ. ವಾಲಿಬಾಲ್ ಸೆಲೆಕ್ಷನ್ ನಡೆಯುತ್ತೆ, ನಾವು ಏನಾದರೂ ಗೇಮ್ ಆಡ್ಕೊಬೋದು. ಫ್ರೀ ಆಗಿಬಿಟ್ಟಿದ್ದಾರೆ ಇವಾಗ. ಸೊ ನೋಡೋಣ, ನಮ್ಮ ಗ್ರೌಂಡ್ ತುಂಬ ಚೆನ್ನಾಗಿದೆ ಅಲ್ವಾ? ಅಲ್ಲೇ ಕ್ಲಾಸಿಗೆ ಹೋಗ್ದಾಗ ತೋರಿಸಿ ನೋಡಿ, ಅಲ್ಲಿ ಕ್ಲಾಸ್ಗೆ ಹೋಗ್ದಂಗೆ ಯಾರ ಫೇಸು ಕಾಣಲ್ಲ ಬಿಡು. ನೋಡಿ ನಾವು ಅಟ್ಟೆ ಹೊಡಿತಿಲ್ಲ, ವ್ಲಾಗ್ಗೋಸ್ಕರ ವೈಟ್ ಮಾಡ್ತಿದ್ವಿ. ನಾನು ಇವಾಗ ಬಂದೆ, ಇವಾಗ ಹೋಗ್ಬೇಕು ಕ್ಲಾಸ್ಗೆ. ನೋಡೋಣ ಮ್ಯಾಮ್ ಏನಂತಾರ ಗೊತ್ತಿಲ್ಲ, ಲೇಟ್ ಆಗ್ಬಿಟ್ಟಿದ್ದೀನಿ. ನೋಡೋಣ, ಬೈ. ಊಟದೆಲ್ಲ ನೋಡಿಸ್ಬೇಕಿತ್ತು, ಕೊಡಿಲಿ. ಓಡಿಸ್ತವ್ರೆ ನೋಡಿ ಗೈಸ್, ವಾಚ್ಮನ್ ಅಂಕಲ್ ಓಡಿಸ್ತವ್ರೆ ಯಾರು ಅಟ್ಟೆ ಹೊಡಿಯೋರ್ನ. ಹಾ ಬಂದ್ರೆ ಎದ್ದು ಎಲ್ಲರು ಖಾಲಿ ಖಾಲಿ. ಇಲ್ಲಿ ನಾನು ರಕ್ಷಿತ ಬೇರೆ ಬೇರೆ ಆಗ್ತೀವಿ. ಮೈಲೆ ಲೇಟ್ ಆಗ್ಬಿಟ್ಟಿದ್ದೀನಿ ಕ್ಲಾಸ್ಗೆ, ಓಡ್ರಿ. ಅಯ್ಯಯ್ಯಯ್ಯಯ್ಯಯ್ಯೋ ಲೇಟು ಲೇಟು. ಇದು ಕನ್ನಡ ಡಿಪಾರ್ಟ್ಮೆಂಟು. ಹಿಂದಿ ಡಿಪಾರ್ಟ್ಮೆಂಟ್ಗೆ ಎಂಟ್ರಿ ಆಗ್ತೀನಿ ನಮ್ಮ ಕ್ಲಾಸ್ ಇದು. ಅವಳಿಗೆ ಏನೋ ಡೌಟ್ ಹಿಂದಿ ಕ್ಲಾಸ್ ನಡೀತು. ಎಲ್ಲರೂ ಅದು ಅವಳು ಅದೇ ಯಾರು ಅವಳು ರಕ್ಷಿತಾ ಎಲ್ಲಿ ಅವಳು ಅಯ್ಯೋ ಏನೇ ಮಾಡ್ತಿದ್ಯಾ? ಇವತ್ತು ಪೂರ್ತಿ ಐಶನೇ ವ್ಲಾಗ್ ಮಾಡಿರೋದ್ರಿಂದ ಅವಳು ಯಾವ್ಯಾವ ಕ್ಲಿಪ್ಸ್ ತೆಗೆದಿದ್ದಾಳೆ, ಏನೇನು ಮಾಡಿದ್ದಾಳೆ ಅದನ್ನೆಲ್ಲದನ್ನೂ ಹಾಕ್ತೀನಿ. ಇದು ಅವಳು ಮ್ಯಾಮು ಚಾಪ್ಟರ್ ಮಾಡಬೇಕಾದ್ರೆ ಮಾಡಿರುವಂತಹ ತರಲೆ ಕೆಲಸಗಳು, ಪಾಠ ಮಾಡಬೇಕಾದ್ರೆ ವಿಡಿಯೋ ತೆಗೆದಿದ್ದಾಳೆ. ಇದೆಲ್ಲ ಅವಳ ಕ್ಲಾಸ್ಮೇಟ್ಸು ಫ್ರೆಂಡ್ಸು ಇವರೆಲ್ಲ ನನಗೂ ಕೂಡ ಗೊತ್ತು. ಇದು ನಮ್ಮ ಗ್ರೌಂಡ್ ನಮ್ಮ ಗ್ರೌಂಡು ಕಾಲೇಜು. ಇದು ಮಧ್ಯಾಹ್ನ ನಮಗೆ ಕ್ಲಾಸ್ ಬಿಡ್ತು. ಸೊ ನಾನು ಈ ಕಡೆ ವ್ಲಾಗ್ ಮಾಡ್ತಾಯಿದ್ದೆ, ಅವಳು ಆ ಕಡೆ ವ್ಲಾಗ್ ಮಾಡ್ತಾಯಿದ್ಲು. ಇದು ರಂಜಿತಾ, ಅವಳು ಕ್ಯಾಮ್ರಾಗೆ ಬರೋಕ್ಕೆ ಸ್ವಲ್ಪ ಮುಜುಗರ ಪಡ್ತಾಳೆ, ಬಟ್ ಇವತ್ತು ವಿಡಿಯೋದಲ್ಲಿ ತೊಗೊಬಂದಿದ್ದೀವಿ. ಮತ್ತು ಇದು ನಮ್ಮ ಗ್ರೌಂಡು, ಇಲ್ಲಿ ವಾಲಿಬಾಲ್ ಸೆಲೆಕ್ಷನ್ ನಡೀತಾ ಇತ್ತು, ವಾಲಿಬಾಲ್ ಆಡ್ತಾ ಇದ್ದರು. ಸೊ ಮಧ್ಯಾಹ್ನ ಮೇಲೆ ಎಲ್ಲ ಕಡೆ ನಮ್ಮ ಗ್ರೌಂಡಲ್ಲಿ ಸ್ಪೋರ್ಟ್ಸು, ಇವಾಗ ಸ್ಪೋರ್ಟ್ಸ್ ಟೈಮ್ ಅಲ್ವಾ, ಸೊ ಸ್ಪೋರ್ಟ್ಸನ್ನ ಆಡಿಸ್ತಾ ಇರ್ತಾರೆ. ನಾನು ಅಲ್ಲಿ ಹೋಗಿ ಕೂತ್ಕೊಳ್ಳೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೆ. ಹೆಂಗಿತ್ತು ಕ್ಲಾಸು? ಏನು ಹಂಗಂದ್ರೆ ಚೆನ್ನಾಗಿತ್ತು. ನಿದ್ದೆ ಮಾಡಿದೆ
ಆಮೇಲೆ ರೋಹನ್ ಮತ್ತೆ ಲೋಹಿತ್ ಕ್ಲಾಸ್ ಮುಗಿಸ್ಕೊಂಡು ಬಂದರು. ಅವ್ರಿಗೆ ಫುಲ್ ಹೊಟ್ಟೆ ಸಿತಾಯಿತು. ಬಂದಿದ ತಕ್ಷಣ ಹೊಟ್ಟೆ ಸಿತಿದೆ, ಬಾಕ್ಸ್ ತೆಗಿ ಊಟ ಮಾಡೋಣ ಊಟ ಮಾಡೋಣ ಅಂತಿದ್ದ ರೋಹನ್. ತುಂಬ ಹಸ್ಕೊಂಡು ಬಂದಿದ್ರು. ನಮ್ಗೆ ಯಾವಾಗಲೂ ಅಷ್ಟೇ, ಬೆಳಗ್ಗೆ ತಿಂದೋಗಿರಲ್ಲ, ಅಷ್ಟು ಕಷ್ಟ ತಿಂದಿರ್ತೀವಿ. ಮಧ್ಯಾಹ್ನ ಆಗೋಷ್ಟ್ರಲ್ಲಿ ಸಖತ್ ಹೊಟ್ಟೆ ಸಿತಾ ಇರುತ್ತೆ. ಸೊ ಅವನು ಬಂದಿದ ತಕ್ಷಣ ಬಾಕ್ಸ್ ತೆಗಿತಿದ್ದಾನೆ, ಬಟ್ ಆಗಲಿಲ್ಲ ಅವತ್ತಲ್ಲಿ ತಿನ್ನೋಕ್ಕೆ, ಯಾಕಂದರೆ ಮತ್ತೆ ಅವ್ರಿಗೆ ಕ್ಲಾಸ್ ಇತ್ತು, ಮತ್ತೆ ಹೋಗ್ಬಿಟ್ರು. ಒಂದು ತಟ್ಟಿಗೆಲ್ಲ ಮತ್ತೆ ಕ್ಲಾಸ್ ಇತ್ತು ಅಂತ ಹೋಗ್ಬಿಟ್ರು. ಬಾಕ್ಸ್ ಎಲ್ಲ ಹಂಗೆ ಉಳಿಸ್ಕೊಂಡು ಆಮೇಲೆ ತಿನ್ನೋಣ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ರಿ. ಬಂದಿದ ತಕ್ಷಣ ಒಬ್ಬೊಬ್ಬರು ಒಂದೊಂದು ಕ್ಲಾಸಲ್ಲಿ ಇರ್ತೀವಿ, ಎಲ್ಲರೂ ಹಿಂಗೆ ಒಟ್ಟಿಗೆ ಹಾಕ್ತೀವಿ. ಬಂದಿದ ತಕ್ಷಣ ಎಲ್ಲ ಒಂದು ಕಡೆ ಸೇರ್ತೀವಿ. ಇದು ಹೈಸ್ಕೂಲ್ ಮಕ್ಕಳಿಗೆ ಸ್ಪೋರ್ಟ್ಸ್ ಆಡಿಸ್ತಾ ಇದ್ರು ಅವ್ರ ಮ್ಯಾಮು. ಸೊ ಆ ಕ್ಲಿಪ್ ಇದು ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ, ಯಾಕಂದರೆ ನಮ್ಮ ಸ್ಕೂಲ್ ಟೈಮೆಲ್ಲ ಅಲ್ಲಿ ವಾಪಸ್ ಬರ್ತಾ ಇರುತ್ತೆ. ಆಮೇಲೆ ವಾಟರ್ ಬಾಟಲ್ ಇಲ್ಲ, ನೀರಿಲ್ಲ ಅಂದ್ಬಿಟ್ಟು ನೀರು ತರಕೋದ್ವಿ. ಆ ಟೈಮಲ್ಲಿ ರೋಹನ್ ಲೋಹಿತ್ಗೆ ತಲೆ ಬಚ್ತಾ ಇದ್ದ, ಅದನ್ನು ಐಶು ಗೊತ್ತಿಲ್ಲದೆ ವಿಡಿಯೋ ಮಾಡ್ಕೊಂಡಿದ್ದಾಳೆ. ಇದು ನಮ್ಮ ಕಾಲೇಜಲ್ಲಿ ಒಳಗಡೆ ಈ ಥರ ಇರುತ್ತೆ ನೋಡೋಕ್ಕೆ, ತುಂಬಾ ಚೆನ್ನಾಗಿದೆ. ಸಖತ್ತಾಗಿ ಫುಲ್ಲು ಗ್ರೀನ್ ಇದೆ ಒಳಗಡೆ, ಮಾತ್ರ ಫುಲ್ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿದೆ ಒಳಗಡೆ. ಮಳೆ ಬಂದಿತ್ತು, ಮಳೆ ಬಂದು ಅಲ್ಲಿ ಸ್ವಲ್ಪ ಕೆಸರು ಕೂಡ ಹಂಗೆ ಇತ್ತು. ಅಲ್ಲೆಲ್ಲ ಪಾರ್ಕಿಂಗು ಒಳಗಡೆ, ಇದು ನಮ್ಮ ಕಾಲೇಜ್ ಒಳಗಡೆ. ಒಳಗಡೆ ಹೋಗಿ ಇನ್ನೊಂದು ಗೇಟ್ ಇದೆ, ಗ್ರೌಂಡಿಂದ ಒಂದು ಗೇಟ್ ಇದೆ. ಇದು ಐಶು ಕ್ಲಾಸಿಂದ ವ್ಯೂವು. ಹೇಳ್ತಾ ಇದ್ಲು ಗಾಳಿ ಬರ್ಬೇಕಾದ್ರೆ ವಿಡಿಯೋ ಮಾಡೋಣ ಅಂತ ಹೋಗ್ತೀನಿ, ಆವಾಗ ಅಲ್ಲಾಡೋದೇ ಇಲ್ಲ, ನಾನು ವಿಡಿಯೋ ಮಾಡಲ್ಲ ಯಾವಾಗ, ಆವಾಗ ಆ ಗಿಡಗಳೆಲ್ಲ ಅಲ್ಲಾಡುತ್ತೆ ಅಂತ ಹೇಳ್ತಾ ಇದ್ಲು. ಸೊ ನೆಕ್ಸ್ಟು ಅವಳದೇ ಕ್ಲಾಸ್ ರೂಮು. ಟೀಚರ್ಸ್ ಕ್ಲಾಸ್ ಮಾಡಬೇಕಾದ್ರೆ ಪ್ರತಿ ಕ್ಲಾಸಲ್ಲೂ ವೀಡಿಯೋ ತೆಗೆದಿದ್ದಾಳೆ ಅವಳು. ಸ್ಟೂಡೆಂಟ್ಸ್ ನೋಡಿ ಕಮ್ಮಿ ಇದ್ದಾರೆ. ಇವಳಂತೂ ಎಲ್ಲ ಕ್ಲಾಸ್ಗೂ ಮಿಸ್ ಮಾಡದೆ ಅಟೆಂಡ್ ಮಾಡ್ತಾಳೆ. ಸೊ ಕ್ಲಾಸಸ್ ಎಲ್ಲ ಮುಗೀತು, ಬಂದು ವಾಪಸ್ಸು ನೋಡಿ ಇವಾಗ ಗಾಳಿ ಬರ್ತಿದೆ. ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಬಂದಳು ಲಾಸ್ಟಿಗೂ ಕೊನೆಗೆ. ಏ ಬಂದ್ರಿ ಎಲ್ಲರೂ ಒಟ್ಟಿಗೆ, ಮತ್ತೆ ಕ್ಲಾಸ್ ಮುಗಿದ್ಮೇಲೆ ಎಲ್ಲ ಒಟ್ಟಿಗೆ ಸೇರ್ತೀವಿ. ಇದು ನಮ್ಮ ಕಾಲೇಜ್ ವ್ಯೂವು ರೈಟ್ ಸೈಡಲ್ಲಿ. ಅವ್ರ ಫ್ರೆಂಡ್ಸ್ ಕ್ಲಾಸ್ ಮಾತಾಡಿದ್ದಾರೆ. ಶಗುಪ್ತಾ ಕ್ಲಾಸ್ ಯಾರ್ ಕ್ಲಾಸ್ ಮಸ್ತ್ ಏಕದಮ್ ಮಸ್ತ್. ಇದರಲ್ಲಿ ನನ್ನ ಫ್ರೆಂಡ್ ಮನೋಜು ಥ್ರೋಬಾಲ್ ಆಡ್ತೀನಿ ಅಂತ ಹೋದ, ಬಟ್ ಅಲ್ಲಿ ಗರ್ಲ್ಸ್ ಥ್ರೋಬಾಲ್ ಆಡೋಕ್ಕೆ ಅಂತ ಅಂದಮೇಲೆ ಅಲ್ಲಿ ನಿಂತಿದ್ದಾನೆ ನೋಡಿ, ಕಮ್ಮರ್ ಪಕ್ಕ ಬ್ಲ್ಯಾಕ್ ಕಲರ್. ನಾವು ಅದನ್ನು ನೋಡ್ತಾ ಇದ್ವಿ, ಅಷ್ಟು ಖುಷಿಯಿಂದ ಹೋದ ಆಟ ಆಡ್ತೀನಿ ಅಂತ. ಆಮೇಲೆ ಹೋದರೆ ಅಲ್ಲಿ ಸುಮ್ಮನಾಗ್ಬಿಟ್ಟ. ಆಮೇಲೆ ಎಲ್ಲರೂ ಬಂದರು, ಊಟ ಮಾಡೋಣ ಅಂತ ಬಾಕ್ಸ್ ಓಪನ್ ಮಾಡಿದೆ. ಅಷ್ಟೊತ್ತಿಗೆ ನನಗೆ ಕ್ಲಾಸ್ ಬಂತು, ಮತ್ತು ನಾನು ಹೋದೆ ಕ್ಲಾಸ್ ಮಾಡೋಣ ಅಂತ, ಕೇಳೋಣ ಅಂತ. ಆಮೇಲೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆಮೇಲೆ ನನಗೆ ಟೀ ಕುಡಿಬೇಕು ಅನ್ನಿಸ್ತಾ ಇತ್ತು, ನನಗೆ ರಂಜಿತಂಗೆ ಲೆಮನ್ ಟೀ ಕುಡಿಬೇಕು ಅನ್ನಿಸ್ತಾ ಇತ್ತು. ಸೊ ಹೋದ್ವಿ, ಟೀ ಕುಡ್ಕೊಂಡ್ವಿ, ಅವಳು ಲೆಮನ್ ಟೀ ಕುಡಿದ್ಲು, ನಾವಿಬ್ಬರೇ ಕುಡ್ದಿದ್ದು, ಬೇರೆ ಯಾರು ಕುಡ್ದಿಲ್ಲ. ನಮ್ಮ ಕಾಲೇಜ್ ಹತ್ರನೇ ಇರುವಂತಹ ಬೇಕ್ರಿ ಇದು. ಆಮೇಲೆ ನಮಗಂತೂ ಕಾಲೇಜ್ ಬಿಟ್ಟಮೇಲೆ ಯಾವಾಗಲೂ ಫನ್ ಇರುತ್ತೆ, ಯಾಕಂದರೆ ನಾವು 12 ಮೆಂಬರ್ಸ್ ಇರೋದು, ಬಟ್ 6 ಮೆಂಬರ್ಸ್ ಯಾವಾಗಲೂ ಸಿಗೋದು. ಇನ್ನೆಲ್ಲರೂ ಸ್ವಲ್ಪ ಕೆಲಸ ಇರುತ್ತೆ ಅಂತ ಹೋಗ್ಬಿಡ್ತಾರೆ, ನಾವು ಫುಲ್ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಅಲ್ಲಿ ಟೊಮೊಟೊ ಬಾತ್ ಫೇಮಸ್ ಅಂತ ಗೊತ್ತಲ್ವಾ, ಅದು ಕ್ಲೋಸ್ ಆಗಿಬಿಟ್ಟಿದ್ದು. ಅದ್ರ ಪಕ್ಕನೇ ಇನ್ನೊಂದು ಹೋಟೆಲ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ಟೊಮೊಟೊ ಬಾತ್ ತಿನ್ಕೊಂಡು ಬಂದ್ವಿ. ಆಮೇಲೆ ಬಸ್ ಹತ್ತಿದ್ವಿ. ಬಸ್ಸಲ್ಲಿ ಐಶು ಇನ್ನೂ ಸೀಟ್ ಸಿಕ್ಕಿರಲಿಲ್ಲ. ಅವಳು ನನ್ನ ಮೇಲೆ ಏನಕ್ಕೋ ಕೋಪ ಮಾಡ್ಕೊಂಡಿದ್ಲು, ಅವಳು ಸಣ್ಣ ಕೋಪ, ಬಟ್ ಆವಾಗಲೇ ಸರಿಯಾಗ್ಬಿಡ್ತಾಳೆ. ಕೋಪ ಮಾಡ್ಕೊಂಡು ನಿಂತಿದ್ಲು, ಆ ಟೈಮಲ್ಲಿ ವೀಡಿಯೋ ಎತ್ತಾ ಇದ್ದೆ. ಆಮೇಲೆ ಸೀಟ್ ಸಿಕ್ತು, ಅವಳು ಕೂತ್ಕೊಂಡ್ಲು, ಅವಳು ಪಕ್ಕ ಹೋಗಿ ಕೂತ್ಕೊಂಡೆ. ಫೈನಲಿ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತರೆಗೂ ವೀಡಿಯೋ ನೋಡಿದ್ದಕ್ಕೆ. ಮತ್ತೆ ಇನ್ನೊಂದು ವೀಡಿಯೋ ಜೊತೆ ವಾಪಸ್ ಬರ್ತೀನಿ. ನಗ್ತಾ ಇರಿ, ಎಲ್ಲರನ್ನೂ ನಗಿಸ್ತಾ ಇರಿ. ಥ್ಯಾಂಕ್ ಯು.